ನಮಸ್ಕಾರ. ಇದು ಟಿಇಟಿಗೆ ಸಂಬಂಧಪಟ್ಟ ವಿಡಿಯೋ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ಪ್ರಶ್ನೆಗಳ ಸಹಿತ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ನೀವು ಉತ್ತರವನ್ನ ಪರಿಶೀಲಿಸಬೇಕು. ಪ್ರಶ್ನೆ ಕೇಳಿದ್ವಿ, ಮಾನವ ಡ್ಯಾಶ್ ಪ್ರಾಣಿ ಅಥವಾ ಜೀವಿ? ಉತ್ತರಗಳು ಹೇಳಿದ್ದು ವೈಯಕ್ತಿಕ, ಏಕಾಂಗಿ, ಸರಳ, ಸಮಾಜ. ಸರಿಯಾದ ಉತ್ತರ ನೀವು ಏನ್ ಹಾಕಿದ್ದೀರಿ ಪರಿಶೀಲಿಸಿಕೊಳ್ಳಿ. ಮಾನವ ಯಾವಾಗಲೂ ಸಮಾಜದ ಜೀವಿ ಅಥವಾ ಸಮಾಜದ ಪ್ರಾಣಿ, ಸಂಘ ಜೀವಿ ಅಂತೇಳಿ ಕರೀತಕ್ಕಂಥದ್ದು. ವೈಯಕ್ತಿಕನೂ ಅಲ್ಲ, ಏಕಾಂಗಿನೂ ಅಲ್ಲ, ಸರಳನೂ ಅಲ್ಲ ಅನ್ನೋದನ್ನ ನೀವು ಗಮನ ಇಡಬೇಕು. ಮುಂದಿನ ಪ್ರಶ್ನೆ ಕೇಳಿದ್ವಿ, ಡೈನಾಮಿಕ್ಸ್ ಡ್ಯಾಶ್ ನ ಅಧ್ಯಯನದ ಶಾಖೆ ಆಗಿದೆ ಅಂತ ಕೇಳಿದ್ವಿ. ಕೈನೆಮ್ಯಾಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಮೆಕ್ಯಾನಿಕ್ಸ್, ಕೊನೆಯದು ಈ ಮೇಲಿನ ಯಾವುದು ಅಲ್ಲ. ಉತ್ತರವನ್ನ ಪರಿಶೀಲಿಸಿಕೊಳ್ಳಿ. ಉತ್ತರ ಮೆಕ್ಯಾನಿಕ್ಸ್. ಅಂದ್ರೆ ಡೈನಾಮಿಕ್ಸ್ ಅನ್ನೋದು ಮೆಕ್ಯಾನಿಕ್ಸ್ ನ ಅಧ್ಯಯನದ ಶಾಖೆ ಆಗಿದೆ ಅನ್ನೋದನ್ನ ನೀವು ನೆನಪಿಟ್ಟುಕೋಬೇಕು. ಮುಂದಿನ ಪ್ರಶ್ನೆ, ಸಮವರ್ಗತಿ ಶಾಸ್ತ್ರ ಅಧ್ಯಯನ ಆರಂಭಿಸುವಲ್ಲಿ ಮೊದಲಿಗರು ಅಂತ ಕೇಳಿದ್ವಿ. ಸಿಗ್ಮಂಡ್ ಫ್ರಾಯ್ಡ್, ಕಾರ್ಲ್ಯಾಂಗ್, ಕರ್ಟ್ ಲೆವಿನ್, ಆಡ್ಲರ್. ಉತ್ತರವನ್ನ ಪರಿಶೀಲಿಸಿಕೊಳ್ಳಿ. ಸರಿಯಾದ ಉತ್ತರ ಕರ್ಟ್ ಲೆವಿನ್. ಓಕೆ, ಮುಂದಿನ ಪ್ರಶ್ನೆ ಕೇಳಿದ್ವಿ, ಕರ್ಟ್ ಲೆವಿನ್ ಈ ದೇಶದವರು? ಉತ್ತರಗಳು ಆಸ್ಟ್ರೇಲಿಯಾ, ಅಮೆರಿಕ, ಭಾರತ, ಇಂಗ್ಲೆಂಡ್. ಸರಿಯಾದ ಉತ್ತರ ನೀವು ಬರೆದಿಟ್ಟ ಉತ್ತರವನ್ನು ಪರಿಶೀಲಿಸಿಕೊಳ್ಳಿ. ಸರಿಯಾದ ಉತ್ತರ ಅಮೆರಿಕ. ಕರ್ಟ್ ಲೆವಿನ್ ಅಂತಕ್ಕಂಥ ಮನೋವಿಜ್ಞಾನಿ ಅಮೆರಿಕ ದೇಶದವರು ಅನ್ನೋದನ್ನ ನೀವು ನೆನಪಿಟ್ಕೋಬೇಕು. ಇನ್ನೊಂದು ಪ್ರಶ್ನೆ ಕೇಳಿದ್ವಿ, ತರಗತಿಯ ನಾಯಕನೆಂದರೆ? ಅತ್ಯಂತ ಸರಳ ಪ್ರಶ್ನೆ ಇದು. ಉತ್ತರಗಳು ವಿದ್ಯಾರ್ಥಿ, ಶಿಕ್ಷಕ, ಮುಖ್ಯೋಪಾಧ್ಯಾಯರು, ಪೋಷಕರು. ಇಲ್ಲಿ ನೀವು ಅತ್ಯಂತ ಸರಳ ಉತ್ತರ ಪರಿಶೀಲಿಸಿಕೊಳ್ಳಿ. ಏನು ಅಂದ್ರೆ ಎರಡನೇ ಆಪ್ಷನ್, ಶಿಕ್ಷಕ. ಇಲ್ಲಿ ವಿದ್ಯಾರ್ಥಿಗಳೇ, ಶಿಕ್ಷಕನೇ ಯಾವಾಗಲೂ ಕೂಡ ತರಗತಿಯ ನಾಯಕನಾಗಿರ್ತಾನೆ. ಅಂದ್ರೆ ತರಗತಿ ಕೋಣೆಯಲ್ಲಿ ಕಲಿಸ್ತಕ್ಕಂತ ಶಿಕ್ಷಕನೇ ಯಾವಾಗಲೂ ಕೂಡ ನಾಯಕ ಅನ್ನೋದನ್ನ. ಇಲ್ಲಿ ಹೆಡ್ ಮಾಸ್ಟರ್ ಬರೋದಿಲ್ಲ, ವಿದ್ಯಾರ್ಥಿಗಳು ಬರೋದಿಲ್ಲ, ಪೋಷಕರು ಬರೋದಿಲ್ಲ. ಹೆಡ್ ಮಾಸ್ಟರ್ ಇಡೀ ಶಾಲೆಗೇನೆ ನಾಯಕ, ಆದ್ರೆ ತರಗತಿಯ ನಾಯಕ ಶಿಕ್ಷಕ ಅನ್ನೋದು ನಿಮ್ಗೆ ನೆನಪಿರಬೇಕು. ವಿದ್ಯಾರ್ಥಿಗಳೇ, ಈ ವಿಡಿಯೋಗಳ ಜೊತೆಗೆ ಇನ್ನೂ ಹತ್ತು ಹಲವಾರು ಪ್ರಶ್ನೆಗಳನ್ನು ನೀವು ಓದಬೇಕು, ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ಬೇಕು. ಜೊತೆಗೆ ಪಠ್ಯ ಸಿಲೆಬಸ್ ಪೇಪರ್ ಒನ್ ಮತ್ತು ಪೇಪರ್ ಟೂನ ಮನೋವಿಜ್ಞಾನದ ಪ್ರಶ್ನೆಗಳನ್ನ ಸರಿಯಾಗಿ ನೀವು, ಆಮೇಲೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಅನ್ನ, ಯಾವುದರ ಬಗ್ಗೆ ನಿಮಗೆ ಸಂದೇಹಗಳಿದ್ದರೆ, ಯಾವುದಾದ್ರೂ ನಿಮಗೆ ಕಠಿಣ, ಈ ಒಂದು ಸಿದ್ಧಾಂತ ಕಠಿಣ ಆಗಿದೆ ಅಂದ್ರೆ ಅದರ ಬಗ್ಗೆ ವಿಡಿಯೋವನ್ನು ಕೂಡ ಮಾಡಿ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಲಾಗುತ್ತೆ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನ ಕೊಟ್ಟು ನಿರಂತರ ಅಭ್ಯಾಸದಿಂದ SS ಅನ್ನ ಪಡಿಬೇಕಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.